ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಮೋದಿಜಿ 48 ಗಂಟೆಗಳ ಕಾಲ ಧ್ಯಾನ ಮಾಡೋ ಪ್ಲಾನ್ ಮಾಡಿದ್ದಾರೆ. ಪ್ರಧಾನಿಯ ಕನ್ಯಾಕುಮಾರಿ ಭೇಟಿ ಹಿನ್ನೆಲೆ ಸ್ಥಳದಲ್ಲಿ ಭಾರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. 3 ಡಿಐಜಿಗಳು, 13 ಪೊಲೀಸ್ ವರಿಷ್ಠಾಧಿಕಾರಿಗಳು, 16 ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು, 45 ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು 3,500 ಪೊಲೀಸ್ ಅಧಿಕಾರಿಗಳನ್ನು ಕನ್ಯಾಕುಮಾರಿ ಸುತ್ತಮುತ್ತ ನಿಯೋಜಿಸಲಾಗಿದೆ. ಇದಲ್ಲದೆ ವಿವೇಕಾನಂದ ಸ್ಮಾರಕದ ಪೂರ್ವ ಭಾಗದಲ್ಲಿ ಕರಾವಳಿ ಭದ್ರತಾ ಗುಂಪಿನ 4 ಸ್ಪೀಡ್ ಬೋಟ್ಗಳೊಂದಿಗೆ ಭದ್ರತೆಯನ್ನು ಒದಗಿಸಲಾಗಿದೆ. ಇನ್ನು 4 ಯಾಂತ್ರೀಕೃತ ಮೀನುಗಾರಿಕಾ ದೋಣಿಗಳನ್ನು ಪೊಲೀಸ್ ಅಧಿಕಾರಿಗಳು ಭದ್ರತಾ ಉದ್ದೇಶಗಳಿಗಾಗಿ ನಿಯೋಜಿಸಿದ್ದಾರೆ. ಕರಾವಳಿಯ ಸಮೀಪ ಕೊಠಡಿಗಳನ್ನು ಭದ್ರತಾ ಕಾರಣಗಳಿಂದಾಗಿ ಪೊಲೀಸ್ ಅಧಿಕಾರಿಗಳು ಪ್ರವಾಸಿಗರಿಗೆ ನೀಡದಂತೆ ಸೂಚಿಸಿದ್ದಾರೆ. ಪ್ರಧಾನಿಯವರ ಸುರಕ್ಷತೆಯ ದೃಷ್ಟಿಯಿಂದ ಅತಿಥಿಗಳಿಗೆ ಸ್ಥಳಾವಕಾಶ ನೀಡದಂತೆ ಸೂಚನೆ ನೀಡಲಾಗಿದೆ ಅಂತ ದಿ ಹಿಂದೂ ಜೊತೆ ಮಾತನಾಡಿದ ಹೋಟೆಲ್ ಸಿಬ್ಬಂದಿಯೊಬ್ಬರು ಹೇಳಿದ್ದಾರೆ. ನಿನ್ನೆ ಕೂಡ ಪ್ರವಾಸಿಗರಿಗೆ ವಿವೇಕಾನಂದ ರಾಕ್ ಸ್ಮಾರಕ ಮತ್ತು ಸಮೀಪದ ತಿರುವಳ್ಳುವರ್ ರಾಕ್ಗೆ ಭೇಟಿ ಮಾಡದಂತೆ ನಿರ್ಬಂಧ ವಿಧಿಸಲಾಗಿದೆ. ಖಾಸಗಿ ಬೋಟ್ಗಳಿಗೂ ಕೂಡ ತೆರಳದಂತೆ ನಿರ್ಬಂಧ ವಿಧಿಸಲಾಗಿದೆ. ಪ್ರಧಾನಿಯವರ ಭದ್ರತಾ ವ್ಯವಸ್ಥೆ ಹಿನ್ನೆಲೆ ಈ ರೀತಿ ನಿರ್ಬಂಧ ವಿಧಿಸಲಾಗಿದೆ ಅಂತ ವರದಿಗಳು ತಿಳಿಸಿದೆ. ಧ್ಯಾನ ಅಂದರೆ ಏನು? ಒತ್ತಡ ನೋವನ್ನು ಕಡಿಮೆ ಮಾಡಿ ಮನಸ್ಸಿನ ಶಾಂತಿಯನ್ನು ಹೆಚ್ಚಿಸೋದು. ಒಬ್ಬ ಧ್ಯಾನ ಮಾಡೋ ವ್ಯಕ್ತಿಯ ಮನಸ್ಸು ಹೇಗಿರಬೇಕು? ತಾನೂ ಚೆನ್ನಾಗಿರಬೇಕು, ತನ್ನ ಸುತ್ತಮುತ್ತವನವರು ಚೆನ್ನಾಗಿರಬೇಕು, ಅಥವಾ ನನ್ನಿಂದ ಸುತ್ತಮುತ್ತಲಿನವರಿಗೆ ಏನೂ ತೊಂದರೆ ಆಗಬಾರ್ದು ಅನ್ನೋ ಮನಸ್ಥಿತಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹ ಇರಬೇಕು. ಆದರೆ ಈಗ ಆಗ್ತಾ ಇರೋದು ಏನು? ನಮ್ಮ ಕಡೆ ಒಂದು ಮಾತಿದೆ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ. ಈ ಗಾದೆ ಮೋದಿಜಿಗೆ ಸಖತ್ತಾಗಿ ಸೂಟ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಸಹ ಗೋ ಬ್ಯಾಕ್ ಮೋದಿ ಅನ್ನೋ ಟ್ರೆಂಡ್ ಶುರುವಾಗಿದೆ. ಕನ್ಯಾಕುಮಾರಿಯಲ್ಲಿ ಮೋದಿಯವರು ಚುನಾವಣಾ ಉದ್ದೇಶದಿಂದ ಧ್ಯಾನವನ್ನು ನಡೆಸ್ತಿದ್ದಾರೆ ಅಂತ ಆರೋಪಿಸಿ ತಂದೆ ಪೆರಿಯಾರ್ ದ್ರಾವಿಡ ಕಳಂಗನ ಕಾರ್ಯಕರ್ತರು ಮಧುರೈನಲ್ಲಿ ಕಪ್ಪು ಬಾವುಟ ಪ್ರದರ್ಶನ ನಡೆಸಿದ್ದಾರೆ. ಜೂನ್ 1 ಲೋಕಸಭಾ ಚುನಾವಣೆಯ ಅಂತಿಮ ಹಾಗೂ 7ನೇ ಹಂತದ ಚುನಾವಣೆಯ ಸಂದರ್ಭ ಮೋದಿಯವರ ಧ್ಯಾನ ಕಾರ್ಯಕ್ರಮವನ್ನು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡೋದಕ್ಕೆ ಪ್ರತಿಪಕ್ಷಗಳಿಂದ ವ್ಯಾಪಕ ವಿರೋಧ ಸಹ ವ್ಯಕ್ತವಾಗ್ತಾ ಇದೆ. ತಮಿಳುನಾಡು ಕಾಂಗ್ರೆಸ್ ಕೂಡ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದೆ. ಇದಲ್ಲದೇ ಸಾಮಾಜಿಕ ಜಾಲತಾಣದ ಎಕ್ಸ್ನಲ್ಲಿ ನೆಟ್ಟಿಗರಿಂದ ಗೋ ಬ್ಯಾಕ್ ಮೋದಿ ಹ್ಯಾಶ್ಟ್ಯಾಗ್ ಪೋಸ್ಟ್ಗಳು ಸಹ ಮಹಾಪೂರವಾಗಿ ಹರಿದು ಬರ್ತಾ ಇದೆ. ಯಾಕೆ ಈ ಗೋ ಬ್ಯಾಕ್ ಮೋದಿ? ಇದಕ್ಕೆ ಕಾರಣ ಏನು? ಕಾರಣ ಇಲ್ಲದೆ ಮಾಡ್ತಾ ಇರೋದಲ್ಲ. ಜನ ಮೋದಿ ಹೇಳಿಕೆಗಳನ್ನು ಕೇಳಿ ಇವರ ದುರಾಡಳಿತವನ್ನು ನೋಡಿ ಬೇಸತ್ತು ಹೋಗಿದ್ದಾರೆ. ಲೋಕಸಭಾ ಎಲೆಕ್ಷನ್ ಪ್ರಚಾರ ಶುರುವಾದಾಗಿಂದ ಮೋದಿ ಹೇಳ್ತಾ ಇರೋದು ಏನು, ಮೋದಿ ಏನು ಹೇಳ್ತಿದ್ದಾರೆ ಅನ್ನೋದಕ್ಕಿಂತ ಮೇನ್ ಆಗಿ ಪ್ರಧಾನಿಯಂತಹ ಉನ್ನತ ಹುದ್ದೆ ಸ್ಥಾನದಲ್ಲಿದ್ದಂತಹ ಮೋದಿಜಿ ಏನು ಹೇಳಬೇಕಿತ್ತು? ನಮ್ಮ ದೇಶದಲ್ಲಿ ಇಂತಿಂಥ ಸಮಸ್ಯೆ ಇದೆ, ಆ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರಗಳನ್ನು ಒದಗಿಸುವಂಥ ಐಡಿಯಾಗಳನ್ನು ಕೊಡಬೇಕಿತ್ತು. ನಿರುದ್ಯೋಗ, ಬೆಲೆ ಏರಿಕೆ, ಭ್ರಷ್ಟಾಚಾರ, ಮಹಿಳೆಯರ ಮೇಲಿನ ದೌರ್ಜನ್ಯ, ಹೀಗೆ ನಮ್ಮ ದೇಶದಲ್ಲಿ ಹಲವಾರು ಸಮಸ್ಯೆಗಳು ತಾಂಡವವಾಡ್ತಾ ಇದೆ. ಇದಕ್ಕೆಲ್ಲ ಪರಿಹಾರ ಒದಗಿಸಬೇಕಾದ ವ್ಯಕ್ತಿ ಹಿಂದೂ ಮುಸ್ಲಿಂ ಭಜನೆ ಮಾಡ್ತಿದ್ದಾರೆ. ಕೆಲಸ ಇಲ್ಲದೇನೆ ಡಿಗ್ರಿ ಡಬಲ್ ಡಿಗ್ರಿ ಮಾಡಿದವರೆಲ್ಲ ಮನೆಯಲ್ಲೇ ಇದ್ದಾರೆ, ಕೆಲಸಕ್ಕೋಸ್ಕರ ಊರೂರು ಸುತ್ತಿದ್ದಾರೆ. ಆದರೆ ನಮ್ಮ ಪ್ರಧಾನಿಗೆ ಇದ್ಯಾವುದೂ ಕಾಣ್ತಾ ಇಲ್ಲ, ನಮ್ಮಲ್ಲಿ ನಿರುದ್ಯೋಗವೇ ಇಲ್ಲ ಅಂತ ವಾದ ಬೇರೆ ಮಾಡ್ತಾರೆ. ಇನ್ನು ಬೆಲೆ ಏರಿಕೆ, ಇದಂತೂ ಇನ್ನೂ ಕಷ್ಟ ಕೊಡ್ತಾ ಇದೆ. ಯಾಕಂದರೆ ಭಾರತದಲ್ಲಿರೋ ಮಿಡ್ಲ್ ಕ್ಲಾಸ್ ಜನರಿಗೆ ಹಾಗೂ ಬಡತನ ರೇಖೆಗಿಂತ ಕೆಳಗೆ ಇರೋ ಬಡ ಕುಟುಂಬಗಳಿಗೆ ಈ ಬೆಲೆ ಏರಿಕೆ ಅನ್ನೋದು ಉರುಳಾಗ್ಬಿಟ್ಟಿದೆ. ದಿನ ಬೆಳಗಾದರೆ ಸಾಕು, ತರಕಾರಿ ರೇಟು, ಅಡುಗೆ ಎಣ್ಣೆ, ಅಕ್ಕಿ, ಬೇಳೆಕಾಳುಗಳ ರೇಟು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆಯೇ ವಿನಃ ಕಡಿಮೆ ಆಗ್ತಾ ಇಲ್ಲ. ಒಬ್ಬ ವ್ಯಕ್ತಿ 1 ದುಡಿದ್ರೂ ಸಹ ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇದೆ. ಪ್ರಪಂಚದಾದ್ಯಂತ ಹಸಿದವರ ಪೈಕಿ 25% ಹಸಿದವರು ಭಾರತದಲ್ಲೇ ಇದ್ದಾರೆ. ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ 80 ರಾಷ್ಟ್ರಗಳ ಪೈಕಿ ಭಾರತ 67ನೇ ಸ್ಥಾನದಲ್ಲಿದೆ. ಇದು ಅತ್ಯಂತ ಕೆಟ್ಟ ಹಸಿವಿನ ಪರಿಸ್ಥಿತಿ ಅಂತ ಸಂಶೋಧನೆಗಳು ಹೇಳುತ್ತೆ. ಇನ್ನು ಅಪೌಷ್ಟಿಕತೆ ಪ್ರಮಾಣದ ಕತ್ತಿ ಭಾರತೀಯರ ತಲೆ ಮೇಲೇ ನೇತು ಬಿದ್ದಿದೆ. ಮಹಿಳೆಯರಲ್ಲಿ ಪುರುಷರಲ್ಲಿ ಅಪೌಷ್ಟಿಕತೆಯ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಆರ್ಥಿಕ ಅಸಮಾನತೆ. ಆರ್ಥಿಕ ಅಸಮಾನತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದ ಹಾಗೆ ಹಸಿವಿನ ಪ್ರಮಾಣ, ಅಪೌಷ್ಟಿಕತೆಯ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. ಇದು ನಮ್ಮ ದೇಶದಲ್ಲಿರುವಂಥ ಮುಖ್ಯವಾದಂಥ ಸಮಸ್ಯೆಗಳು. ಪ್ರತಿಯೊಂದು TV ಚಾನೆಲ್ಗಳು ಕೂಡ ಪ್ರೈಮ್ ಟೈಮ್ನಲ್ಲಿ ಕೂತು ಚರ್ಚಿಸಬೇಕಾದಂಥ ವಿಷಯಗಳು. ಆದರೆ ಇದಕ್ಕೆಲ್ಲ ಪರಿಹಾರ ಸೂಚಿಸಿ ಜನರ ಸಮಸ್ಯೆಗಳನ್ನು ಆಲಿಸಬೇಕಾದಂಥ ವ್ಯಕ್ತಿ ಹಿಂದೂ ಮುಸ್ಲಿಂ ಕಾಂಗ್ರೆಸ್ ಪ್ರಣಾಳಿಕೆ ಅಂತ ಜನರ ಮುಂದೆ ಭಾಷಣ ಬಿಗಿತಿದ್ದಾರೆ. ಮಾತಾಡಬೇಕಾದಂಥ ವ್ಯಕ್ತಿನೇ ಮಾತಾಡದೇ ಇದ್ದಾಗ ಮತ್ಯಾರು ಸ್ವಾಮಿ ಈ ಬಗ್ಗೆ ಮಾತಾಡಬೇಕು? ಇನ್ನು ಪ್ರಾಯಶ್ಚಿತಕ್ಕಾಗಿ ಪ್ರಧಾನಿಯವರು ಕನ್ಯಾಕುಮಾರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಒಳ್ಳೆಯದು ಅಂತ ರಾಜ್ಯಸಭಾ ಸದಸ್ಯರಾದ ಕಪಿಲ್ ಸಿಬಲ್ ನರೇಂದ್ರ ಮೋದಿ ಅವರನ್ನು ಕುಟುಕಿದ್ದಾರೆ. ವೋ ವಿವೇಕಾನಂದ ಮೆಮೋರಿಯಲ್ ಜಾಕರ್ ಕ್ಯಾ ಕರೇಗಾ? ಅಗರ್ ಉನ್ನೊನ್ನೆ ಪ್ರಾಯಶ್ಚಿತ್ ಕರ್ನಾ ತೋ ಜಾನಾ ಚಾಹಿಯೆ. ಲೇಕಿನ್ ಅಗರ್ ಐಸೆ ಐಸೆ ಭಾಷಣ ದೇಕರ್ ಆಪ್ನೆ ಕಹನಾ ಕಿ ಆಪ್ ವಿವೇಕಾನಂದ ಮೆಮೋರಿಯಲ್ ಜಾ ರಹೆ ಹೋ, ತೋ ಐಸಾ ಲಗ್ತಾ ಹೈ ಕಿ ಮುಜೆ ಕಿ ಯೇ ಭಿ ಏಕ್ ರಾಜನೀತಿಕ್ ಷಡ್ಯಂತ್ರ ಹೈ ಕಿ ಆಪ್ ಮತಲಬ್ ಕಿ ಭಾಷಣ ತೋ ದೇತೆ ಹೋ ಮುಜರೋ ಕಿ
और भाषण तो देते हो कि टूटियां खोल के ले जाएंगे और आपका बैंक अकाउंट ले जाएंगे, ये तो ऐसे तो आप भाषण देते हो और कहते हो कि आप जिहाद वोट ले रहे हो और 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 और, और हमारे महिलाओं के जो मंगलसूत्र हैं वो ले लेंगे, वो छीन लेंगे, ये विवेक की बातें हैं। तो अगर ऐसी बातें आप करते हैं तो आप वहां जा क्यों रहे हो, केवल इसलिए कि फोटो आप हो जाए, दुख की बात। ವಿವೇಕದ ಬಗ್ಗೆ ಅರ್ಥ ಗೊತ್ತಿಲ್ಲದ ವ್ಯಕ್ತಿ ಧ್ಯಾನ ಮಾಡಿದ್ರೆ ಏನ್ ಪ್ರಯೋಜನ? ಪ್ರಾಯಶ್ಚಿತಕ್ಕಾಗಿ ಹೋಗ್ತಾ ಇದ್ರೆ ಒಳ್ಳೆ ವಿಷಯ ಅಥವಾ ಸ್ವಾಮಿ ವಿವೇಕಾನಂದರ ಬರವಣಿಗೆಗಳು ಹಾಗೂ ಮಾತುಗಳಿಗೆ ಸ್ಫೂರ್ತಿ ಪಡೆಯೋಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಅದು ಕೂಡ ಒಳ್ಳೆಯದು ಅಂತ ಕಪಿಲ್ ಸಿಬಲ್ ಹೇಳಿದ್ದಾರೆ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಅಭಿವೃದ್ಧಿಯ ಬಗ್ಗೆ ಏನೂ ಮಾತಾಡಲಿಲ್ಲ, ಯಾಕಂದ್ರೆ 10 ವರ್ಷಗಳ ದುರಾಡಳಿತದಿಂದ ಏನೂ ಸಾಧಿಸಿಲ್ಲ ಅಂತ ಕಪಿಲ್ ಸಿಬಲ್ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಚುನಾವಣೆಗೂ ಮೊದಲು 48 ಗಂಟೆಗಳು ಮೌನ ಅವಧಿಯಾಗಿರುವ ಸಂದರ್ಭದಲ್ಲಿ ಮೋದಿಯವರು ಮಾಧ್ಯಮಗಳ ಮೂಲಕ ರಹಸ್ಯ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇರೋದು ಇದರಲ್ಲಿ ಸ್ಪಷ್ಟ ಆಗಿದೆ ಅಂತ ತಮಿಳುನಾಡು ಕಾಂಗ್ರೆಸ್ ಮುಖ್ಯಸ್ಥರು ತಿಳಿಸಿದ್ದಾರೆ. ನಮ್ಮ ದೇಶದಲ್ಲಿ ಬೆಂಕಿ ಹಚ್ಚೋ ಕೆಲಸಗಳು ಬೇಕಾದಷ್ಟು ನಡೆಯುತ್ತೆ. ಅಂದ್ರೆ ನಮ್ಮ ಅಕ್ಕಪಕ್ಕದ ಮನೆಯವರು ಚೆನ್ನಾಗೆ ಮಾತಾಡ್ಕೊಂಡಿರ್ತಾರೆ, ಆದ್ರೆ ಅವರ ಮಧ್ಯೆ ಒಬ್ಬ ವ್ಯಕ್ತಿ ಬಂದು ಹುಳಿ ಹಿಂಡು ಹೋಗ್ಬಿಡ್ತಾರೆ. ಅದೇ ರೀತಿ ನಮ್ಮ ದೇಶದಲ್ಲೂ ಕೂಡ ಆಗ್ತಾ ಇರೋದು. ನಾವೆಲ್ಲ ಒಂದೇ ಅನ್ನೋ ಭಾವನೆನ ಇಟ್ಕೊಂಡು ನಾವೇನೋ ಜೀವನ ನಡೆಸ್ತಾ ಇರುವಾಗ ಇಲ್ಲ ಇದು ಹಾಗಲ್ಲ ಹೀಗೆ ಅಂತ ಒಂದಿಷ್ಟು ಸುಳ್ಳುಗಳನ್ನ ನಮ್ಮ ಜನರ ಮಧ್ಯೆನೇ ತುಂಬಿ ಅಣ್ಣ ತಮ್ಮಂದಿರ ರೀತಿ ಇದ್ದ ಬಾಂಧವ್ಯದಲ್ಲಿ ಮೋದಿ ಹಿಂದೂ ಮುಸ್ಲಿಂ ಅನ್ನೋ ವಿಷಬೀಜ ಬಿತ್ತೋ ಕೆಲಸ ಮಾಡ್ತಿದ್ದಾರೆ. ಮೂರನೇ ಬಾರಿಯೂ ನಾನೇ ಪ್ರಧಾನಿ ಆಗ್ಬೇಕು ಅನ್ನೋ ಅಧಿಕಾರದ ದಾಹಕ್ಕೆ ಮೋದಿ ಇದನ್ನೆಲ್ಲ ಮಾಡ್ತಿದ್ದಾರೆ. ಆದ್ರೆ ಇದರ ಪರಿಣಾಮವನ್ನ ಜನಸಾಮಾನ್ಯರು ಅನುಭವಿಸಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.